ಈ 2024ನೇ ಇಸ್ವಿ ಜಗತ್ತಿಗೆ ಅಂತ ಒಳ್ಳೆ ದಿನಗಳಿಲ್ಲ. ಬಾಂಬ್ ಅಂತ ಕರಿತೀರಲ್ಲ, ಅದು ಎಕ್ಸ್ಪೋಸ್ ಆಗ ಲಕ್ಷಣ ಇದೆ. ಯುದ್ಧ ಭೀತಿ ಇದೆ, ಜನಗಳು ತಲ್ಲಣ ಆದಂತೂ ಜಗತ್ತಿನ ಹೇಳ್ತಿರೋದು ನಡೆಯೋದ್ ಅಲ್ಲ. ಮತ್ತೆ ಯುದ್ಧ ವಿಧಾನಗಳು ಆಮೇಲೆ ಅಂತ 2024ನೇ ಇಸ್ವಿ ಈ ಭೂಮಿಯನ್ನ ಅಂತ್ಯ ಮಾಡಲಿದೆ. ಹೌದು, 2024ನೇ ವರ್ಷ ಭಯಾನಕ ಅನುಭವವನ್ನು ನೀಡಲಿದ್ದು, ಈ ವರ್ಷದಲ್ಲಿ ಜಗತ್ತಿನಲ್ಲಿ ಒಬ್ಬ ಸಂತ ಹಾಗೂ ಇಬ್ಬರು ಪ್ರಭಾವಿ ಪ್ರಧಾನಿಗಳು ಸಾವನ್ನಪ್ಪಲಿದ್ದಾರೆ ಎಂದು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯವನ್ನು ನುಡಿದುಬಿಟ್ಟಿದ್ದಾರೆ. ಗದಗ್ನಲ್ಲಿ ಶುಕ್ರವಾರ ಮಾತನಾಡಿದ ಸ್ವಾಮೀಜಿಗಳು ಕಳೆದ ವರ್ಷಗಳಿಂದ ಈ ಬಾರಿ ಇನ್ನಷ್ಟು ಸಂಕಷ್ಟ ಈ ಭೂಮಿಗೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ ಎದುರಾಗಲಿದೆ. ದೊಡ್ಡ ಅವಘಡಗಳು ಸಂಭವಿಸುತ್ತಿವೆ. ಅಕಾಲಿಕ ಮರಣ, ಬಾಂಬ್ ಸುಡಿಯುವ ಸಂಭವವಿದೆ. 2024 ಈ ಜಗತ್ತಿಗೆ ಅತ್ಯಂತ ಕಂಟಕವಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಕಾಲಿಕ ಮಳೆಯಿಂದಾಗಿ ಲಕ್ಷಾಂತರ ಜನರು ತೊಂದರೆಗೆ ಒಳಗಾಗಬಹುದು. ಬಾಂಬ್ ಸಿಡಿದು ಸಾವಿರಾರು ಜನರು ಹಸುನುಗ್ಗುವ ಸಾಧ್ಯತೆ ಇದೆ. ಅಲ್ಲದೆ ಇದರೊಂದಿಗೆ ಪ್ರಕೃತಿ ಮುನಿದು ಭೂಕಂಪ, ಜಲಕಂಠ ಎದುರಾಗುತ್ತದೆ. ಒಟ್ಟಾರೆ ಈ ವರ್ಷ ಮುಂಬರುವ ದಿನಗಳು ಭಯಾನಕ ಹಾಗೂ ಭಯಂಕರ ಎಂದು ಶ್ರೀಗಳು ಹೇಳಿದ್ದಾರೆ. ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ. ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ. ಜಗತ್ತಿನಲ್ಲಿ ಅಸ್ಥಿರತೆ ಇದೆ, ಯುದ್ಧ ಭೀತಿ ಇದೆ. ಆ ಬಾಂಬ್ ಅಂದರೆ ಅದು ಎಸಿ ಬಿಡೋ ಲಕ್ಷಣ ಇದೆ. ಗಣ ಬಾಂಬ್ ಅಂತ ಏನೋ ಕರೀತಾರೆ, ಇಟ್ಟದ್ರಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ. ಅದರಿಂದ ಜಗತ್ತಿಗೆ ವಿನಾಶ, ತೊಂದರೆ ತಪ್ಪದಾಗ್ತದೆ. ರೋಗ ರೋಜನೆಗಳು 2024ನೇ ವರ್ಷ ಮತೀಯ ಸಮಸ್ಯೆಗಳಿಂದ ಜನರು ದುಃಖವನ್ನು ಅನುಭವಿಸುತ್ತಿದ್ದಾರೆ. ಜಗತ್ತಿನ ದೊಡ್ಡ ಸಂತರು ಈ ಸಂದರ್ಭದಲ್ಲಿ ಕೊಲೆಯಾಗಲಿದ್ದಾರೆ. ಜೊತೆಗೆ ಇಬ್ಬರು ಪ್ರಭಾವಿ ಪ್ರಧಾನಿಗಳು ಸಾಲಾಗುವ ಲಕ್ಷಣವಿದೆ. ದೇಶದಲ್ಲಿ ಅಸ್ಥಿರತೆ, ಯುದ್ಧ ಭೀತಿ, ಅಣುಬಾಂಬು ಸ್ಫೋಟಿಸುವ ಸಾಧ್ಯತೆಗಳಿವೆ. ಇದರೊಂದಿಗೆ ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವ ಸಾಧ್ಯತೆ ಜೊತೆಗೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯ ಮಾಡಲಿದೆ ಎನ್ನುವ ಒಂದು ಭಯ ಹುಟ್ಟಿಸುವ ಭವಿಷ್ಯ ನುಡಿಯಲಾಗಿದೆ. ಟೀ ಕಾಫಿ ಹೆಚ್ಚು ಕುಡಿದ್ರೆ, ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು, ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ 1,000 ರೂಪಾಯಿ ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ ಒಂದೇ ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆ ಬಳಸಬಹುದು. ಇದರ ಬೆಲೆ ಕೇವಲ 549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ. ದೈವ ನಂಬುವುದೊಂದೇ ಪರಿಹಾರ, ದೈವದ ಮೊರೆ ಹೋಗಬೇಕು ಎಂದು ಕೋಡಿ ಶ್ರೀಗಳು ಸಲಹೆಯನ್ನು ಕೂಡ ನೀಡಿದ್ದಾರೆ. ಅಷ್ಟೇ ಅಲ್ಲ, ಬರುವ ದಿನಗಳಲ್ಲಿ ಮತೀಯ ಗಲಭೆಗಳು ಜಾಸ್ತಿಯಾಗಲಿವೆ. ಇದೇ ಕಾರಣ ಹಿಂದೂಗಳು ಒಗ್ಗಟ್ಟಾಗಬೇಕು, ಇಲ್ಲವಾದರೆ ಈ ಹಿಂದೂ ಧರ್ಮವೇ ಇರುವುದಿಲ್ಲ ಎನ್ನುವ ಎಚ್ಚರಿಕೆಯ ನುಡಿಯನ್ನು ನುಡಿದಿದ್ದ ರಾಮ ಮಂದಿರ ವಿಷಯದಲ್ಲಿ ಹಿಂದೂಗಳು ಒಂದಾಗಬೇಕೆಂಬ ಉಡುಪಿ ಪೇಜಾವರ ಶ್ರೀಗಳ ಹೇಳಿಕೆಗೆ ಕುರಿತು ಪ್ರತಿಕ್ರಿಯೆ ನೀಡಿದ ಕೋಡಿ ಶ್ರೀಗಳು, ಹಿಂದೂಗಳು ಒಂದಾದರೆ ಮಾತ್ರ ಈ ದೇಶಕ್ಕೆ
ದೇಶಕ್ಕೆ ಒಳ್ಳೆಯದೋ ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದ್ದಾರೆ. ಭಾರತೀಯರು ಒಗ್ಗಟ್ಟಾಗಿದ್ದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎನ್ನುವ ಮಾತನ್ನು ಕೂಡ ನುಡಿದಿದ್ದಾರೆ. ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಹಿಂದೂಗಳ ದೇವರು ಧರ್ಮ ಸತ್ಯ ನಂಬಿಕೆಗೆ ವಿಚಾರದಲ್ಲಿ ಪ್ರಬುದ್ಧರಾಗಬೇಕು. ದೇಶದ ಹಲವಾರು ಕಡೆಯಲ್ಲಿ ದೈವಾಂಶ ಸಂಭೂತರ ಹೆಸರಿನಲ್ಲಿ ದೇವಸ್ಥಾನ ಗುಡಿ ಗೋಪುರಗಳನ್ನು ನಿರ್ಮಿಸಿ ಸ್ಮರಣೆ ಮಾಡಬೇಕೆಂದು ಕೂಡ ಹೇಳಿದ್ದಾರೆ. ಆ ದಶೆಯಲ್ಲಿ ಶ್ರೀರಾಮನ ದೇವಸ್ಥಾನ ಲೋಕಾರ್ಪಣೆಗೊಂಡಿರುವುದು ಧಾರ್ಮಿಕ ಪ್ರತೀಕವಾಗಿದೆ ಎಂಬ ಮಾತು ಅವರಿಂದ ಹೊರಬಿದ್ದಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆದಂತಹ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅರಸೀಕೆರೆ ತಾಲೂಕಿನ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರಿಗೆ ಅಯೋಧ್ಯೆಯ ರಾಮ ಮಂದಿರ ಪ್ರಾಧಿಕಾರ ಆಹ್ವಾನ ಕೂಡ ನೀಡಿತು. ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಉಚ್ಚವಾಗಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಶ್ರೀರಾಮನ ಜನ್ಮಸ್ಥಳದಲ್ಲಿ ಶ್ರೀರಾಮನ ಬೃಹತ್ ದೇಗುಲ ನಿರ್ಮಾಣಗೊಂಡಿರುವುದು ಧಾರ್ಮಿಕವಾಗಿ ಒಳ್ಳೆಯ ಸೂಚನೆ ಸಿಕ್ಕಂಗಾಗಿದೆ. ಯುಗಾದಿಯ ನಂತರ ರಾಜ್ಯದ ಭವಿಷ್ಯ, ದೇಶ ಹಾಗೂ ರಾಜಕೀಯ ಕುರಿತು ಮಾತನಾಡಿದ ಶ್ರೀಗಳು, ಸಾಮಾನ್ಯವಾಗಿ ಸಂಕ್ರಾಂತಿಯ ನಂತರ ಹಾಗೂ ಯುಗಾದಿಯ ನಂತರ ಭವಿಷ್ಯ ಹೇಳಲಾಗುತ್ತದೆ. ಸಂಕ್ರಾಂತಿಯ ನಂತರ ವ್ಯಾಪಾರ ವಾಣಿಜ್ಯ, ಯುಗಾದಿಯ ನಂತರ ದೇಶದ ಸಮಗ್ರ ಮಳೆ ಬೆಳೆ, ಜನರು ರಾಜರು ಏನಾಗುತ್ತಾರೆ, ರಾಜಕೀಯ ವ್ಯಕ್ತಿಗಳು ಏನಾಗುತ್ತಾರೆ ಎಂದು ಹೇಳುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಹೀಗಾಗಿ ಜಗತ್ತಿಗೆ ಬಹಳ ಅಪಾಯ. ಇನ್ನೊಂದು ಯುಗಾದಿ ಮೇಲೆ ಬಂದಂತ ವ್ಯಾಪಾರ ವಾಣಿಜ್ಯ ನನಗೆ ಅಭಿವೃದ್ಧಿ ಬಗ್ಗೆ ಸಕ್ಕ ರಾಜಕೀಯ ಯುಗಾದಿ ಮೇಲೆ ಸಮಗ್ರ ದೇಶದ ಮಳೆಯ ಮೇಲೆ ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬಂದ ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಈಗ ರಾಜಕೀಯವಾಗಿ ಇರತಕ್ಕಂಥ ಸ್ಥಿತಿ ಅಲ್ಲ, ಸ್ವಲ್ಪ ಅಕಾಲಿಕ ಮನೆಗಳೇ ಇದೆ. ಈ 2024 ಜಗತ್ತಿಗೆ ಅಂತಂದು ಈಗ ರಾಜಕೀಯ ಕುರಿತು ಹೇಳುವುದು ಸೂಕ್ತ ಸಮಯವಲ್ಲ. ಯುಗಾದಿಯ ನಂತರ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಹಲವಾರು ಬದಲಾವಣೆಗಳು ಆಗುವ ಸಂಭವವಿದೆ ಎಂದು ಈಗಾಗಲೇ ಇದರ ಕುರಿತು ಭವಿಷ್ಯವನ್ನು ಹೇಳಿದ್ದಾರೆ. ಕಾಲಜ್ಞಾನದ ಯಾವುದೇ ಭವಿಷ್ಯ ಸುಳ್ಳಾಗಿಲ್ಲವೆಂದು ಆಗಾಗ ಭವಿಷ್ಯ ನುಡಿಯುವ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಕೋಡಿಮಠದ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಕಳೆದ 2 ತಿಂಗಳ ಹಿಂದೆ ಜಾಗತಿಕ ಮಟ್ಟದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ಕೂಡ ಭವಿಷ್ಯ ನುಡಿದಿದ್ದರು. ಶ್ರಾವಣ ಮಾಸದ ಮಧ್ಯಂತರದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಪರೀತ ಮಳೆಯಾಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಭೀತಿ ಕಾಡುತ್ತಿದೆ. ಭೂಕಂಪಗಳು ಸುನಾಮಿಗಳಿಂದ ಹೆಚ್ಚಿನ ಜನರ ಸಾವು ನೋವು ಸಂಭವಿಸಲಿದೆ. ವಿಷಾನಿಲ ಬೀಸುವ ಪ್ರಸಂಗವಿದೆ, ಅದು ಎಲ್ಲ ಕಡೆಯೂ ವ್ಯಾಪಿಸಲಿದೆ. ಯುದ್ಧದ ಭೀತಿಯಿಂದ ಹಾಗೂ ಮಳೆಯಿಂದ ಎರಡು ದೇಶಗಳು ಈ ಭೂಪಟದಿಂದಲೇ ಕಣ್ಮರೆಯಾಗಲಿದೆ ಎಂದು ಕೂಡ ಎಚ್ಚರಿಕೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಬರುವ ದಿನಗಳಲ್ಲಿ 2024 ನಿಜಕ್ಕೂ ಒಂದು ಭಯ ಹುಟ್ಟಿಸುವಂತಹ ವರ್ಷವಾಗಲಿದೆ ಎನ್ನುವ ಮಾತು ಅಲ್ಲಲ್ಲಿ ಕೂಡ ಕೇಳಿಬರುತ್ತಿದೆ. ನಿಮ್ಮ ಪ್ರಕಾರ ಈ ಎಲ್ಲ ಭವಿಷ್ಯವಾಣಿಗಳು ಸರಿಯೋ ತಪ್ಪೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದರ ಬಗ್ಗೆ ಮುಂದಿನ ಭವಿಷ್ಯವನ್ನು ಯುಗಾದಿಯ ನಂತರ ಕೋಡಿಮಠಗಳ ಸ್ವಾಮಿಗಳ ಭವಿಷ್ಯವನ್ನು ಮತ್ತೆ ವಿಶ್ಲೇಷಣೆ ಮಾಡೋಣ, ಅದರ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಯುಗಾದಿ ಮೇಲೆ ಬಂದಾಗ